ಸರ್ವರಿಗೂ ನಾಗರಾಜ್ ಕಾಪ್ಸಿಯ ನಮಸ್ಕಾರಗಳು. ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ಇವತ್ತಿನ ದಿನ ಮಹಾರಾಷ್ಟ್ರ ರಾಜ್ಯದ ಅಹಮದ್ ನಗರ ಜಿಲ್ಲೆಯಲ್ಲಿರ್ತಕ್ಕಂತಹ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರವಾದಂತಹ ಪುರಾಣ ಪ್ರಸಿದ್ಧ ಶ್ರೀ ಶನಿ ಶಿಗ್ನಾಪುರ ಅಂತಕ್ಕಂತಹ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ದೇವಸ್ಥಾನದ ಈ ಒಂದು ಹೊರನೋಟದಲ್ಲಿ ನಾವು ಈಗೇನು ನಾವು ನೋಡ್ತಾ ಇದ್ದೀವಿ, ಇದನ್ನು ಗಮನಿಸಬಹುದು. ಶ್ರೀ ಶನಿ ದೇವನ ಒಂದು ದೇವಸ್ಥಾನಕ್ಕೆ ಹೋಗಲು ವೇ ಟು ಟೆಂಪಲ್ ಅಂತಕ್ಕಂತಹ ಒಂದು ದಾರಿಯನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು ಒಂದು ದಿನಕ್ಕೆ ಸಾಮಾನ್ಯ ದಿನಗಳಲ್ಲಿ ಇಲ್ಲಂದ್ರೆ 30,000 to 35,000 ಏನಂದ್ರೆ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಇನ್ನು ಶನಿವಾರದಂದು ಅಂತೆ ಈ ಒಂದು ಶನಿ ಶಿಗ್ನಾಪುರಕ್ಕೆ ಏನಿಲ್ಲವೆಂದರೂ ಸುಮಾರು ಒಂದು 40,000 to 80,000 ಏನಂದ್ರೆ ಅಷ್ಟೊಂದು ಜನ ಏನಂದ್ರೆ ಇಲ್ಲಿ ಬಂದು ದರ್ಶನವನ್ನು ಪಡೆದುಕೊಳ್ತಾರೆ. ಅಷ್ಟೊಂದು ಜನಸಂಖ್ಯೆಯನ್ನು ಬರ್ತಕ್ಕಂತಹ ಈ ಅದ್ಭುತವಾದಂತಹ ಪವಾಡ ಕ್ಷೇತ್ರವೇ ಶನಿ ಶಿಗ್ನಾಪುರ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ನೋಡಿ, ಭಕ್ತರು ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಈಗ ಶನಿ ದೇವನ ಮಹಾತ್ಮೆ ಅದ್ಭುತವಾದದ್ದು. ಭಕ್ತರಿಗೆ ಈ ಒಂದು ಶನಿ ದೇವನ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಈಗ ಮೇಲ್ಭಾಗದಲ್ಲಿ ರೋಡ್ ಇದೆ, ಅದರ ಅಂಡರ್ ಗ್ರೌಂಡ್ ಅಲ್ಲಿ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಅನ್ನು ಮಾಡಿ ಭಕ್ತರಿಗೆ ಯಾವುದೇ ರೀತಿಯ ರಸ್ತೆಗಳಿಂದ ದಾಟಲು ತೊಂದರೆ ಆಗಬಾರದು ಅಂತ ಹೇಳಿ ಅನುಕೂಲವನ್ನು ಕೂಡ ಏನಂದ್ರೆ ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮೆಲ್ಲ ಸ್ನೇಹಿತರ ತಂಡ ಬರ್ತಾ ಇದೆ, ಈಗ ದರ್ಶನಕ್ಕೆ ಹೋಗ್ತಿದ್ದಾರೆ. ಈಗ ವಿಶೇಷವಾಗಿ ಭಕ್ತರಿಗೆ ಕಾಲ ತೆಳೆದುಕೊಂಡು ಹೋಗಲು ಇಲ್ಲಿ ಒಂದು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದು ಇಲ್ಲಿ ಶನಿದೇವನ ಒಂದು ಧಾರಾವಾಹಿ ಕೂಡ ಬರುತ್ತೆ. ಆ ಧಾರಾವಾಹಿಯ ಒಂದು ಪೋಸ್ಟರನ್ನು ಕೂಡ ಏನಂದರೆ ನಾವು ಕಾಣ್ತೀವಿ. ಶನಿದೇವನಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತು ಯಾವುದಂದರೆ ಅದು ಎಣ್ಣೆ. ಈ ಅಡುಗೆ ಎಣ್ಣೆ ಅಂತ ಹೇಳಿ ಏನಂತಲ್ಲ, ಅಡುಗೆ ಎಣ್ಣೆ ಅದನ್ನು ಯಾರಾದರೂ ದೇಣಿಗೆ ರೂಪದಲ್ಲಿ ನೀವು ಸಲ್ಲಿಸೋರಿದ್ರೆ ಸಲ್ಲಿಸ್ಬೋದು, ಮತ್ತು ಡೊನೇಷನ್ ನೀಡೋರಿದ್ರು ಕೂಡ ನೀಡ್ಬೋದು. ಇಲ್ಲಿ ಅದ್ಭುತವಾದಂತಹ ಒಂದು ಪ್ರವೇಶ ದ್ವಾರವನ್ನು ನಾವು ನೋಡ್ತೀವಿ. ಶನಿದೇವನಿಗೆ ಒಂದು ಪ್ರವೇಶ ದ್ವಾರ ಇಲ್ಲಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಶನಿದೇವನ ಮೂಲ ಗರ್ಭಗೃಹ ಅಂತೇಳಿ ನಾವು ನೋಡ್ತೀವಿ. ಇಲ್ಲಿ ಮೇಲ್ಛಾವಣಿ ಹೊಂದಿದಂತಹ ಒಂದು ಕಟ್ಟಡ ಕೂಡ ಇಲ್ಲಿ ನಾವು ಕಾಣೋದಿಲ್ಲ. ವಿಶೇಷ ಅಂದರೆ ಭಕ್ತರು ಇಲ್ಲಿ ಒಂದು ತ್ರಿಶೂಲ ಏನಿದೆ, ಈ ತ್ರಿಶೂಲಕ್ಕೆ ಒಂದು ಕಪ್ಪು ಬಟ್ಟೆಯನ್ನು, ಶನಿದೇವನಿಗೆ ಒಂದು ಕಪ್ಪು ಬಟ್ಟೆಯನ್ನು ಇಷ್ಟ ಆಗುತ್ತೆ. ಆ ಶನಿದೇವನಿಗೆ ಕಪ್ಪು ಬಟ್ಟೆಯನ್ನು ಹಾಕಿ ಅನೇಕ ಬಂದಂತಹ ಭಕ್ತರು ಏನಂದ್ರೆ ಇಲ್ಲಿ ಕಪ್ಪು ಬಟ್ಟೆಯನ್ನು ಹಾಕಿ ಬಿಳಿ ಹಲಕೆಯ ಎಲೆಯನ್ನು ಕೂಡ ಏನಂದ್ರೆ ಇಲ್ಲಿ ತ್ರಿಶೂಲಕ್ಕೆ ಹಾಕತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಅನೇಕ ಭಕ್ತರು ಕಾಯಿಗಳನ್ನು ನೀಡೋರು ದೇಣಿಗೆ ರೂಪದಲ್ಲಿ ಇಲ್ಲಿ ಸಲ್ಲಿಸ್ಬೋದು. ಅನೇಕ ಚುನುಮರಿಗಳನ್ನು ಭಕ್ತರು ನೀಡ್ತಿರ್ತಾರೆ. ಈ ಎಲ್ಲವನ್ನು ಕೂಡ ಏನಂದರೆ ಇಲ್ಲಿ ನಾವು ಸಲ್ಲಿಸ್ಬೋದು. ವಿಶೇಷವಾಗಿ ಶನಿದೇವನಿಗೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಕರಿ ಎಳ್ಳು ಮತ್ತು ಎಣ್ಣೆಯನ್ನು ಹಾಕ್ತಾರೆ.
ಆ ಎಣ್ಣೆಯನ್ನ ಹಾಕ್ತಕ್ಕಂತಹ ಒಂದು ಸಿಸ್ಟಮ್ ಅನ್ನು ಕೂಡ ಏನಂದ್ರೆ ಇಲ್ಲಿ ಅದ್ಭುತವಾಗಿ ಮಾಡಿಕೊಂಡಿದ್ದಾರೆ. ಅಂದ್ರೆ ಯಾವುದೇ ಇದನ್ನ ಮಾಡಿದ್ರು ಕೂಡ ಅದಕ್ಕೊಂದು ಪ್ರತಿಯೊಂದು ಸಿಸ್ಟಮೆಟಿಕ್ ಆದಂತಹ ವ್ಯವಸ್ಥೆನು ಕೂಡ ಏನಂದ್ರೆ ಇಲ್ಲಿ ನಾವು ಕಾಣ್ತೀವಿ. ಅನೇಕ ಸಾವಿರಾರು ಭಕ್ತರು ನಾವು ಬಂದಂತಹ ಸಂದರ್ಭದಲ್ಲಿ ಬಂದಿದ್ದಾರೆ. ಇಲ್ಲೇನು ನಾವು ನೋಡ್ತಾ ಇದ್ದಿಲ್ಲ, ಇದೇ ಒಂದು ಶನಿ ಮಹಾತ್ಮನ ಒಂದು ಈ ಒಂದು ಕಪ್ಪು ಶಿಲೆಯಲ್ಲಿ ಏನಂದ್ರ ಉದ್ಭವ ಆಗಿದ್ದಾನೆ. ಇದನ್ನ ಉದ್ಭವ ಶಿಲೆ ಅಂತ ಕೂಡ ಏನಂದ್ರ ಕರೀತಾರೆ. ಅತ್ಯಂತಹ ಉದ್ಭವ ಶಿಲೆಯಲ್ಲಿ ಇರ್ತಕ್ಕಂತಹ ಈ ಒಂದು ಶನಿ ಮಹಾತ್ಮನ ಒಂದು ಶಿಲೆಯನ್ನು ಕೂಡ ಏನಂದ್ರ ನಾವು ನೋಡ್ಬೋದು. ಇಲ್ಲಿ ಈ ಶಿಲೆಗೆ ಯಾವುದೇ ರೀತಿಯಾದಂತಹ ಮೇಲ್ಛಾವಣಿ ಅಥವಾ ದೇವಸ್ಥಾನವನ್ನು ಅಂದ್ರೆ ಮೇಲ್ಭಾಗದಲ್ಲಿ ನಾವು ಕಾಣೋದಿಲ್ಲ. ಕಾರಣ ಏನಂದ್ರೆ ಇಡೀ ಆಕಾಶವೇ ನನಗೆ ಮೇಲ್ಛಾವಣಿ ಇರಲಿ ಅಂತಕ್ಕಂತಹ ಒಂದು ಆಸೆಯನ್ನು ಏನಂದ್ರೆ ಇಲ್ಲಿ ಭಕ್ತರಿಗೆ ಏನಂದ್ರೆ ತಿಳಿಸಿದ ಕಾರಣಕ್ಕಾಗಿ ಆ ಶನಿ ಮಹಾತ್ಮನಿಗೆ ಏನಂದ್ರೆ ಯಾವುದೇ ಒಂದು ಮೇಲ್ಛಾವಣಿಯೇ ಇಲ್ಲ. ಯಾಕಂದರೆ ಇಲ್ಲಿ ಆಕಾಶವೇ ಮೇಲ್ಛಾವಣಿಯಾಗಿ ಏನಂದ್ರೆ ಶನಿ ಮಹಾತ್ಮನಿಗೆ ಒಂದು ಅದ್ಭುತವಾದಂತಹ ಈ ದೃಶ್ಯವನ್ನು ಕೂಡ ಏನಂದ್ರೆ ನಾವು ಇವತ್ತಿನ ದಿನ ನೋಡ್ತೀವಿ. ಇಲ್ಲೇನಾಗುತ್ತೆ ಅಂತೇಳಿದ್ರೆ ಇದು ಕಲಿಯುಗ ಆರಂಭವಾದಾಗಿನಿಂದನೂ ಕೂಡ ಏನಂದ್ರೆ ಈ ಒಂದು ಶಿಲೆ ಇಲ್ಲಿತ್ತು. ಕಪ್ಪು ಶಿಲೆ ಅಂತೇಳಿ ಏನಂದ್ರೆ ಅನೇಕ ಪುರಾಣ ಐತಿಹ್ಯವಾದಂತಹ ಒಂದು ಘಟನೆಗಳನ್ನು ಕೂಡ ಏನಂದ್ರೆ ನಾವು ತಿಳಿದುಕೊಳ್ತೀವಿ. ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಆ ಕುರಿಗಳನ್ನು ಕಾಯ್ಕೋತಾ ಬಂದಂತಹ ಸಂದರ್ಭದಲ್ಲಿ ಒಬ್ಬ ಕುರುಬ ಏನಂದ್ರೆ ತನ್ನ ಕೋಲಿನಿಂದ ಇಲ್ಲಿ ಚುಚ್ಚಿದಾಗ ಅಲ್ಲಿ ರಕ್ತ ಬರಲು ಏನಂದ್ರೆ ಪ್ರಾರಂಭ ಆಗುತ್ತೆ. ಆ ಕುರಿತು ಒಂದು ಕುರುಬನ ಕನಸಿನಲ್ಲಿ ಏನಂತ ಬಂದು ಹೇಳ್ತಾನಂದ್ರೆ ಶನಿ ಮಹಾತ್ಮ ನಾನು ಶನಿದೇವನಿದ್ದೀನಿ, ಆ ಕಾರಣಕ್ಕಾಗಿ ನನ್ನನ್ನು ಸದಾಕಾಲ ನೀವು ಎಣ್ಣೆಯಿಂದ ಪೂಜಿಸಿ ಅಂತ ಹೇಳಿದಾಗ ಅಂದಿನಿಂದ ಇಂದಿನವರೆಗೂ ಕೂಡ ಏನಂದ್ರೆ ಪ್ರತಿನಿತ್ಯ ಅಥವಾ ಪ್ರತಿಯೊಬ್ಬರು ಎಣ್ಣೆಯನ್ನು ಹಾಕಿ ಇಲ್ಲಿ ಏನಂದ್ರೆ ಪೂಜಿಸ್ಕೊಂಡು ಬಂದಿದ್ದಾರೆ. ಆ ವಿಶೇಷ ಅಂತೇಳಿ ಏನಂದ್ರೆ ಸೂರ್ಯದೇವನ ಪುತ್ರನಾದಂತಹ ಶನಿದೇವನ ಒಂದು ಏಕೈಕ ಅದ್ಭುತವಾದಂತಹ ಮೂಲ ಒಂದು ದೇವಾಲಯ ಅಂತ ಹೇಳ್ಬೋದು. ಅನೇಕ ಭಕ್ತರು ಕೂಡ ಏನಂದ್ರೆ ಅಲ್ಲಿ ಮೇಲ್ಭಾಗಕ್ಕೆ ಹೋಗಿ ಎಣ್ಣೆಯನ್ನು ಕೂಡ ಹಾಕ್ತಿದ್ದಾರೆ. ಈಗ ನಾವು ನೋಡ್ತಾ ಇದ್ದಿಲ್ಲ, ಇದು ಸ್ವಯಂಭೂ ಅಥವಾ ಉದ್ಭವ ಶನಿದೇವನ ಒಂದು ಶಿಲೆ ಅಂತೇಳಿ ಏನಂದ್ರೆ ಇದನ್ನು ಇಲ್ಲಿ ಭಕ್ತರು ಕೂಡ ಏನಂದ್ರೆ ಹೇಳ್ತಾರೆ ಅಥವಾ ಸ್ಥಳೀಯರು ಕೂಡ ಏನಂದ್ರೆ ಹೇಳ್ತಾರೆ. ಅದ್ಭುತವಾದಂತಹ ಒಂದು ದೃಶ್ಯ ಇದು. ಶನಿ ಮಹಾತ್ಮನ ಏನು ಒಂದು ಅದ್ಭುತವಾದಂತಹ ಕಪ್ಪು ಶಿಲೆಯನ್ನು ನಾವು ಕಾಣ್ತಾ ಇದ್ವಿ. ಆ ಕಪ್ಪು ಶಿಲೆಯ ಎದುರುಗಡೆ ಏನೇ ಇರತಕ್ಕಂತಹ ಒಂದು ಮಂಟಪದಲ್ಲಿ ಏನಂತೇಳಂದ್ರೆ ಇಲ್ಲಿ ಅನೇಕ ದೇವಾನುದೇವತೆಯರ ಚಿತ್ರಣಗಳನ್ನು ಕೂಡ ನಾವು ಕಾಣ್ತೀವಿ. ಅನೇಕ ಈ ಭಾಗದ ಏನಂದ್ರೆ ಉದಾಸಿ ಮಹಾರಾಜರಂತಹ ಭಕ್ತರನ್ನು ಕೂಡ ಏನಂದ್ರೆ ಇಲ್ಲಿ ಒಂದು ಶಿಲೆಯ ರೂಪದಲ್ಲಿ ಏನಂದ್ರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದನ್ನು ಕೂಡ ನಾವು ಗಮನಿಸ್ತೀವಿ. ಅಷ್ಟೇ ಅಲ್ಲದೆ ಇಲ್ಲಿ ಶಿವ ಪಾರ್ವತಿ ನಾರಾಯಣ ಹೆಚ್ಚಾಗಿ ವಿಶೇಷವಾಗಿ ಕೇಸರಿ ಬಟ್ಟೆಯಿಂದ ಅಲಂಕೃತಗೊಂಡಂತಹ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹವನ್ನು ಅದ್ಭುತವಾಗಿ ಇಲ್ಲಿ ನೋಡ್ಬೋದು. ಒಂದು ಕೈಯಲ್ಲಿ ಸಂಜೀವಿನಿ ಪರ್ವತ, ಇನ್ನೊಂದು ಕೈಯಲ್ಲಿ ಗದೆಯಲ್ಲಿ ಹಿಡಿದಿರ್ತಕ್ಕಂತಹ ಅದ್ಭುತ ಈ ಒಂದು ಶನಿ ಮಹಾತ್ಮನ ಎದುರುಗಡೆ ಇರತಕ್ಕಂತಹ ಮಂಟಪದಲ್ಲಿ ಈ ಒಂದು ಆಂಜನೇಯನ ಮೂರ್ತಿಯನ್ನು ಕೂಡ ಏನಂದ್ರೆ ನಾವು ಕಾಣ್ತೀವಿ. ಇವಾಗಿ ಯಾರಾದರೂ ಶನಿ ಮಹಾತ್ಮನ ಕುರಿತು ಒಂದು ಪೂಜೆ ಅಥವಾ ಏನಾದರೂ ಸಲ್ಲಿಸುವವರಿದ್ದರೆ ನೀವೊಂದು ರಶೀಟನ್ನು ಮಾಡಿಕೊಂಡು ಇಲ್ಲಿ ಪೂಜೆಯನ್ನು ಕೂಡ ಏನಂದ್ರೆ ನೀವು ಮಾಡಿಸ್ಬೋದು. ಶನಿ ದೋಷ ಅಂತ ಯಾವುದಾದ್ರೂ ದೋಷಗಳಿದ್ದರೆ ಆ ದೋಷದ ಪೂಜೆಯನ್ನು ಕೂಡ ಏನಂದ್ರೆ ಇಲ್ಲಿ ವಿಶೇಷವಾಗಿ ಮಾಡಲಾಗುತ್ತೆ. ಈ ಒಂದು ಸಿಗ್ನಾಪುರ ಅಂತಕ್ಕಂತಹ ಗ್ರಾಮ ಯಾವುದಕ್ಕೆ ಅತ್ಯಂತಹ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂದರೆ ಶನಿ ಮಹಾತ್ಮರು ಈ ಒಂದು ಭಾಗದಲ್ಲಿ ನೆಲೆಸಿದ್ದರಿಂದ ಈ ಒಂದು ಪ್ರಸಿದ್ಧವಾದ ಸ್ಥಳವನ್ನು ಶನಿ ಸಿಗ್ನಾಪುರ ಅಂತ ಕರಿತೀವಿ. ಈ ಥರ ಒಂದು ಪವಾಡ ತಮಗೆಲ್ಲರಿಗೂ ಏನಂದ್ರೆ ತಿಳಿದಿರುತ್ತೆ. ಅಷ್ಟೇ ಅಲ್ಲದೆ ಈ ಗ್ರಾಮದಲ್ಲಿ ಸುಮಾರು ಇಂದಿನವರೆಗೂ ಇಂತಹ ಆಧುನಿಕ ಕಾಲದವರೆಗೂ ಕೂಡ ಎಷ್ಟೋ ಅಲ್ಲ ಈ ಭಾಗದ ಎಲ್ಲ ಮನೆಗಳಿಗೂ ಕೂಡ ಇಂದಿಗೂ ಬೀಗಗಳಿಲ್ಲ ಅಥವಾ ಬಾಗಿಲುಗಳೇ ಇರದೇ ಇರತಕ್ಕಂತಹ ಮನೆಗಳನ್ನು ಕೂಡ ಏನಂದ್ರೆ ನಾವು ಕಾಣ್ತೀವಿ. ಅಷ್ಟೊಂದು ಏನಂದ್ರೆ ಒಂದು ಪವಿತ್ರ ಮಹಾ ಒಂದು ಪವಾಡವಾದಂತಹ ಈ ಒಂದು ಸ್ಥಳ ಅಂತೇಳಿ ಇಲ್ಲಿ ನಾವು ಹೇಳ್ಬೋದು. ಅನೇಕ ಭಕ್ತರು ಇಲ್ಲಿ ಬರ್ತಿದ್ದಾರೆ. ಈ ಕಡೆ ಆದಂತಹ ಅದ್ಭುತವಾದಂತಹ ಒಂದು ನಿಸರ್ಗ ರಮಣೀಯವಾದಂತಹ ದೃಶ್ಯ. ಇಲ್ಲಿ ಭಕ್ತರು ತಂದಂತಹ ಊದಿನ ಕಡ್ಡಿಗಳನ್ನು ಬೆಳಗೋದು ಹರಿಸ್ತಕ್ಕಂತಹ ಒಂದು ದೃಶ್ಯ. ಇದು ರಥವನ್ನಿಟ್ಟಂತಹ ಒಂದು ಸ್ಥಳ, ಬರ್ಪಿಯಿಂದ ಮಾಡಿದಂತಹ ಒಂದು ಪ್ರಸಾದ. ಈ ಒಂದು ಪ್ರಸಾದ ಸಿಗ್ತಕ್ಕಂತಹ ಸ್ಥಳ ಕೇವಲ 20 ರೂಪಾಯಿದಲ್ಲಿ ಏನಂದ್ರೆ ಕರ್ಮಾಧಿಕಾರಿ ಶನಿದೇವ ಅಂತಕ್ಕಂತಹ ಒಂದು ಧಾರಾವಾಹಿ ಕೂಡ 8ವರೆಗೆ ಬರ್ತಾ ಇದೆ. ಅದನ್ನು ಕೂಡ ಏನಂದ್ರೆ ಗಮನಿಸ್ಬೋದು. ಅದರ ಪೋಸ್ಟರ್ಗಳನ್ನು ಕೂಡ ಏನಂದ್ರೆ ಇದೇ ಅನೇಕ ಕಡೆಗಳಲ್ಲಿ ಹಾಕಿದ್ದಾರೆ.
ಕರ್ಮಾಧಿಕಾರಿ ಅಂತ ಹೇಳಂದ್ರೆ ಯಾರು ಏನೇ ತಪ್ಪು ಮಾಡಿದ್ರೆ ಅದಕ್ಕೆ ಕರ್ಮವನ್ನು ಕೊಡ್ತಕ್ಕಂತಹ ದೇವ ಯಾರು ಅಂತ ಹೇಳಂದ್ರೆ ಶನಿ ಮಹಾತ್ಮ ಅಂತೇಳಿ ನಾವೇನು ಕರಿತೀವಿ. ಅಂತಹ ಶನಿ ಮಹಾತ್ಮನ ಒಂದು ಮೂಲ ಸ್ಥಳ ಅಂತೇಳಿ ನಾವೇನು ಕರಿತೀವಿ, ಇದು ಶನಿ ಸಿಗ್ನಾಪುರ ಸ್ಥಳ ಅಂತಲೇ ಪ್ರಸಿದ್ಧಿಯನ್ನು ಹೊಂದಿದಂತಹ ಒಂದು ಸ್ಥಳ. ಅದ್ಭುತವಾದಂತಹ ದೇವಾಲಯದ ಪ್ರವೇಶ ದ್ವಾರದ ಮುಂಭಾಗದಲ್ಲಿ ಏನಂದ್ರೆ ಒಂದು ಅದ್ಭುತ ಧ್ವಜ ಮಂಟಪವನ್ನು ಕೂಡ ಏನಂದ್ರೆ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ, ಒಂದು ದೇವಾಲಯದ ಪ್ರವೇಶ ದ್ವಾರದಲ್ಲೇ ಇರತಕ್ಕಂತಹ ಈ ಒಂದು ಪೀಠವನ್ನು ಕೂಡ ಏನಂದ್ರೆ ನಾವು ನೋಡಬಹುದು. ಸಂಜೆಯ ಸೂರ್ಯಾಸ್ತದ ಬೆಳಕಿನಲ್ಲಿ ಶನಿ ಮಹಾತ್ಮನ ದೇವಾಲಯದ ಮುಂಭಾಗದಲ್ಲಿ ಇರತಕ್ಕಂತಹ ಈ ಒಂದು ಪೀಠವನ್ನು ಕೂಡ ಏನಂದ್ರೆ ನಾವು ನೋಡ್ಬೋದು. ಅಲ್ಲಿಂದ ಇಲ್ಲಿ ಪ್ರವೇಶ ದ್ವಾರ ಇಲ್ಲಿಂದ ಆರಂಭ ಆಗುತ್ತೆ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರ್ತಕ್ಕಂತಹ ಅಹಮದ್ನಗರ ಜಿಲ್ಲೆಯಲ್ಲಿ ಇರತಕ್ಕಂತಹ ಈ ಒಂದು ಅದ್ಭುತವಾದಂತಹ ಗ್ರಾಮವೇ ಶಿಗ್ನಾಪುರ ಗ್ರಾಮ ಅಂತೇಳಿ ನಾವೇನು ಕರಿತೀವಿ. ಇದು ಯಾವುದಕ್ಕೆ ಅತ್ಯಂತಹ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂತೇಳಿ ಅಂದರೆ ಶನಿ ಮಹಾತ್ಮನು ಈ ಒಂದು ಭಾಗದಲ್ಲಿ ವಾಸವಾಗಿದ್ದರಿಂದ, ಅಥವಾ ಈ ಒಂದು ಶನಿ ಮಹಾತ್ಮರು ಪುರಾಣದ ಉಲ್ಲೇಖಗಳಲ್ಲಿ ಇರತಕ್ಕಂತಹ ಶನಿ ಮಹಾತ್ಮರ ಒಂದು ಅದ್ಭುತ ಪವಾಡವನ್ನು ಈ ಭಾಗದಲ್ಲಿ ಕಾಣೋದ್ರಿಂದ ಏನಂತೇಳಿ ಕರಿತೀವಿ ಅಂತೇಳಿದ್ರೆ ಇದನ್ನು ಶನಿ ಸಿಗ್ನಾಪುರ ಅಂತೇಳಿ ಈ ಒಂದು ಸ್ಥಳವನ್ನು ಕರಿತೀವಿ. ಸಿಗ್ನಾಪುರ ಈ ಒಂದು ಶನಿ ಸಿಗ್ನಾಪುರ ಗ್ರಾಮದಲ್ಲಿ ಅತ್ಯಂತಹ ವಿಶೇಷವಾದದ್ದು ಅಂತೇಳಿ ಏನಂದರೆ ಯಾವುದೇ ಮನೆಗಳ ಬಾಗಿಲುಗಳು ಚೌಕಟ್ಟುಗಳಿದ್ದರೂ ಕೂಡ ಆ ಗ್ರಾಮದಲ್ಲಿ ಏನಾಗಿದೆ, ಈ ಒಂದು ಗ್ರಾಮದಲ್ಲಿ ಏನಾಗಿದೆ ಅಂತೇಳಂದರೆ ಒಂದೇ ಒಂದು ಮನೆಗಳಿಗೆ ಏನಂದ್ರೆ ಬಾಗಿಲುಗಳನ್ನು ಕೂಡ ಏನಂದ್ರೆ ಇವತ್ತಿನವರೆಗೆ ಏನಂದ್ರೆ ನಾವು ಕಾಣೋದಿಲ್ಲ. ಇದು ಅತ್ಯಂತ ಏನಂದ್ರೆ ಜಾಗೃತವಾದಂತಹ ಒಂದು ಶನಿದೇವನ ಒಂದು ಪ್ರಭಾವ ಇರತಕ್ಕಂತಹ ಅದ್ಭುತವಾದಂತಹ ಒಂದು ಸ್ಥಳ ಅಂತೇಳಿ ನಾವು ಇದನ್ನು ಕರಿತೀವಿ. ಇಲ್ಲಿ ಇರ್ತಕ್ಕಂತಹ ಒಂದು ಲಿಂಗವನ್ನು ಏನು ನೋಡಿದ್ದೀವಿ, ಅಥವಾ ಅಲ್ಲಿ ಒಂದು ಶಿಲೆಯನ್ನು ಏನು ನೋಡಿದ್ದೀವಿ, ಅದು ಕಪ್ಪು ಶಿಲೆಯಲ್ಲಿ ಇರ್ತಕ್ಕಂತಹ ಸ್ವಯಂಭೂ ಶಿಲೆ ಅಂತೇಳಿ ಅದನ್ನು ನಾವು ಕೂಡ ಏನಂದ್ರೆ ಕರಿತೀವಿ. ಇದು ಈ ಒಂದು ಶಿಲೆ ಕಲಿಯುಗ ಆರಂಭವಾದಾಗಿನಿಂದಲೂ ಈ ಒಂದು ಭಾಗದಲ್ಲಿ ಇದೆ ಅಂತೇಳಿ ಅನೇಕ ಏನಂದ್ರೆ ಪುರಾಣ ಪ್ರಸಿದ್ಧ ಉಲ್ಲೇಖಗಳನ್ನು ಕೂಡ ಏನಂದ್ರೆ ನಾವು ಕಾಣ್ತೀವಿ. ಈ ಒಂದು ಸ್ವಯಂಭೂ ಪ್ರತಿಮೆಯ ಬಗ್ಗೆ ಅನೇಕ ಕಥೆಗಳನ್ನು ಕೂಡ ಏನಂದ್ರೆ ನಾವಿಲ್ಲಿ ಕಾಣ್ಬೋದು. ಒಬ್ಬ ಕುರುಬನು ಏನು ಮಾಡ್ತಾನಂತೇಳಂದ್ರೆ ತನ್ನ ಕೈಯಲ್ಲಿರ್ತಕ್ಕಂತಹ ಕೋಲಿನಿಂದ ಈ ಕಲ್ಲನ್ನು ಮುಟ್ಟಿದಾಗ ಕಲ್ಲಿನಿಂದ ಏನಂತೇಳಂದ್ರೆ ರಕ್ತ ಬರಲು ಏನಂದ್ರೆ ಆರಂಭ ಆಗುತ್ತೆ ಅಂತೇಳಂದ್ರೆ ಇದರಿಂದ ಕುರುಬರು ಈ ಒಂದು ಶಿಲೆಯಲ್ಲಿ ಏನಂದ್ರೆ ರಕ್ತ ಬರುವುದನ್ನು ಕಂಡು ಏನಂದ್ರೆ ಗಾಬರಿ ಆಗ್ತಾರಂತೆ. ಆ ಕಾರಣಕ್ಕಾಗಿ ಶೀಘ್ರದಲ್ಲಿ ಏನಾಗುತ್ತೆ ಅಂದರೆ ಇಡೀ ಹಳ್ಳಿಯ ಜನರು ಏನಂದ್ರೆ ಈ ಒಂದು ಭಾಗಕ್ಕೆ ಬಂದು ದರ್ಶನವನ್ನು ಏನಂದ್ರೆ ಪಡಲಿಕ್ಕೆ ಆರಂಭ ಮಾಡ್ತಾರಂತೆ. ಇದರಿಂದ ಏನಾಗುತ್ತೆ ಅಂತೇಳಿದ್ರೆ ಆ ರಾತ್ರಿ ಶನೇಶ್ವರನು ಈ ಒಂದು ಗ್ರಾಮದ ಪ್ರಮುಖ ಕನಸಿನಲ್ಲಿ ಬಂದು ಹೇಳ್ತಾನಂತೆ, ನಾನು ಶನೇಶ್ವರ ಈ ಭಾಗದಲ್ಲಿ ನೆಲೆಸಿದ್ದೀನಿ ಅಂತಕ್ಕಂತಹ ಒಂದು ಮಾತು ಹೇಳಿದಾಗ ಅನೇಕ ಭಕ್ತರು ಏನಂದ್ರೆ ಈ ಒಂದು ದೇವಾಲಯಕ್ಕೆ ಏನಂದ್ರೆ ಬರಲು ಪ್ರಾರಂಭಿಸ್ತಾರೆ. ಹಾಗಾಗಿ ಶನಿದೇವನ ಒಂದು ಪ್ರತಿಮೆ ಅಂತೇಳಿ ಏನಿದೆ ಆ ಪ್ರತಿಮೆಯ ಮೇಲ್ಭಾಗದಲ್ಲಿ ಯಾವುದೇ ಮೇಲ್ಛಾವಣಿಗಳಿರುವುದಿಲ್ಲ. ಇಲ್ಲಿಯ ಭಕ್ತರು ಶನಿದೇವನಿಗೆ ಕೇಳ್ತಾರಂತೆ, ಅಂದ್ರೆ ನಾವು ನಿನಗೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಕೇಳಿದಾಗ ಅವಾಗ ಶನಿದೇವನು ಏನು ಹೇಳ್ತಾನಂತೇಳಂದ್ರೆ ಆಕಾಶವೇ ನನಗೆ ದೇವಾಲಯ ಇದ್ದಂತೆ ಅದಕ್ಕೆ ಮೇಲ್ಛಾವಣಿ ಆಕಾಶವೇ ನನಗಿರಲಿ, ಆ ಕಾರಣ ನೀವು ಕಟ್ಟಿದಂತಹ ಯಾವುದೇ ಮೇಲ್ಛಾವಣಿಯ ದೇವಾಲಯಗಳು ನನಗೆ ಬೇಡ ಅಂತ ಹೇಳಿದಾಗ ಇಂದಿಗೂ ಕೂಡ ಬಿಸಿಲು ಮಳೆ ಚಳಿ ಗಾಳಿ ಎನ್ನದೆ ಆ ಪ್ರತಿಮೆಯು ಇಂದಿಗೂ ಅದ್ಭುತವಾಗಿ ಉಳಿದಿದೆ ಅಂತೇಳಿ ಅಂತೇಳಂದರೆ ಅದೊಂದು ಅದ್ಭುತವಾದಂತಹ ಒಂದು ದೃಶ್ಯ ಅಂತೇಳಿ ನಾವು ಕಾಣ್ಬೋದು. ಈ ಒಂದು ವಿಶೇಷವಾದಂತಹ ಪ್ರವೇಶ ದ್ವಾರದ ಮುಂಭಾಗದಲ್ಲಿ ನವಗ್ರಹಗಳ ಪೀಠಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನವಗ್ರಹಗಳಲ್ಲಿ ಶನಿದೇವನು ಕೂಡ ಏನಂದ್ರೆ ಒಬ್ಬನು ಪ್ರಮುಖವಾಗಿ ಇಲ್ಲಿ ನಾವು ಕಾಣ್ಬೋದು. ಮಧ್ಯಭಾಗದಲ್ಲಿ ಎತ್ತರವಾದಂತಹ ಪೀಠ, ಅದನ್ನು ಧ್ವಜಸ್ತಂಭ ಅಥವಾ ಧರ್ಮಪೀಠ ಅಂತೇಳಿ ನಾವು ಕರಿತೀವಿ. ಅಲ್ಲಿ ಸೂರ್ಯದೇವನನ್ನು ಕೂಡ ಏನಂದ್ರೆ ನಾವು ಕಾಣ್ತೀವಿ. ಮಧ್ಯದ ಭಾಗದಲ್ಲಿ ಸೂರ್ಯದೇವ ಮತ್ತು ಸುತ್ತಲೂ ಇರತಕ್ಕಂತಹ ಈ ಚಿಕ್ಕ ಚಿಕ್ಕ ಒಂದು ಗುಡಿಗಳಲ್ಲಿ ಏನು ನಾವು ಕಾಣ್ತೀವಿ ಅಂತೇಳಂದರೆ ಪ್ರಮುಖವಾಗಿ ನವಗ್ರಹಗಳ ಇರತಕ್ಕಂತಹ ಒಂದು ದೃಶ್ಯವನ್ನು ಕೂಡ ಏನಂದರೆ ಇಲ್ಲಿ ನಾವು ನೋಡ್ಬೋದು.
ಮಹಾರಾಷ್ಟ್ರದಲ್ಲಿ ಶಿರಡಿಗೆ ಹೋಗ್ತಕ್ಕಂತಹ ದಾರಿ ಮಧ್ಯದಲ್ಲಿ ಏನಂದ್ರೆ ಈ ರೀತಿ ಅನೇಕ ಎತ್ತುಗಳನ್ನು ಕಟ್ಟಿದ್ದನ್ನು ನೋಡ್ತೀವಿ. ಇದ್ರ ಮೂಲಕ ಏನಂತೇಳಂದ್ರೆ ಈ ಕಬ್ಬಿನ ಹಾಲನ್ನು ಹಾಕ್ತಾ ಇರ್ತಾರೆ. ಕಬ್ಬಿನ ಹಾಲನ್ನು ನೀವೇನಾದರೂ ಕುಡಿಬೇಕಂತ ಹೇಳಿದ್ರೆ ಏಕ್ದಮ್ ಫ್ರೆಶ್ ಆಗಿ ಸಿಗುತ್ತೆ, ಮತ್ತು ಎತ್ತುಗಳ ಮೂಲಕನೇ ಏನಂದ್ರೆ ಸುತ್ತಾಸಿ ಕಬ್ಬಿನ ಹಾಲನ್ನು ಕೊಡ್ತಾರೆ.